ವಿರಾಮದ ನಂತರ ಚರ್ಚೆಗೆ ಸ್ವಾಗತ. 2018 ಚುನಾವಣೆಗೆ ಮುಸಲ್ಮಾನ್ ಬಾಂಧವರು ಬಿಜೆಪಿಗೆ ಮತ ಹಾಕ್ತಾರೆ ಅನ್ನೋ ನಿರೀಕ್ಷೆ ನಂಬಿಕೆ ಇದೆಯಾ? ಬೇಕೋ ಬೇಡವೋ? ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಇದೆ. ರಾಜ್ಯದಲ್ಲಿ ನಮ್ದು ಇಲ್ಲದೇ ಇರಬಹುದು, ಆದ್ರೆ ಕರ್ನಾಟಕದಲ್ಲಿ ನಾವು ಅಧಿಕಾರ ನಡೆಸಿದ್ದು ಕೇವಲ 5 ವರ್ಷ ಮಾತ್ರ. ಈ 5 ವರ್ಷದಲ್ಲಿ ನಾನಿವತ್ತು ಚಾಲೆಂಜ್ ಮಾಡ್ತೀನಿ ನಿಮ್ಗೆ, ಈ ರಾಜ್ಯದ ಮುಸಲ್ಮಾನ ಬಂಧುಗಳು ದಯಮಾಡಿ ಗಮನಿಸಬೇಕು. ಅತ್ಯಂತ ಹೆಚ್ಚು ಹಣವನ್ನ ಬಜೆಟ್ ನಲ್ಲಿ ಕೊಟ್ಟಂತ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪನವರನ್ನುವಂತ ಗೌರವ ಮತ್ತು ಹೆಮ್ಮೆ ನಮ್ಗಿದೆ. ಮುಸಲ್ಮಾನರಿಗೆ ಬಜೆಟ್ ನಲ್ಲಿ ದುಡ್ಡು ಕೊಟ್ರು, ಮುಸಲ್ಮಾನರ ಹಜ್ ಭವನಕ್ಕೆ ದುಡ್ಡು ಕೊಟ್ರು, ಮುಸಲ್ಮಾನರ ಶಾದಿ ಭವನಕ್ಕೆ ದುಡ್ಡು ಕೊಟ್ರು, ಮುಸಲ್ಮಾನರ ಯಾರ್ಯಾರು ಯಾವ ಭಾಗದಲ್ಲಿ ವಾಸ ಮಾಡ್ತಾರೆ ಅವರ ರಸ್ತೆಗಳನ್ನ, ಅವರ ಒಳಚರಂಡಿ ವ್ಯವಸ್ಥೆಯನ್ನ, ಅವರಿಗೆ ಮನೆ ಕೊಡೋದನ್ನ, ಈ ರೀತಿ ಹಲವಾರು ಅಭಿವೃದ್ಧಿ ಕೆಲಸವನ್ನ ಮಾಡಿದಂತವರು ನಮ್ಮ ಸರ್ಕಾರ ಮಾಡಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದೇ ಒಳ್ಳೆ ಕೆಲಸವನ್ನ ಮಾಡಿದ್ರು, ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಸಂದೇಶ ಕೊಟ್ರು. ಇವತ್ತು ನರೇಂದ್ರ ಮೋದಿ ಅವರು ಕೂಡ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಕಳೆದ 2.5 ವರ್ಷದಲ್ಲಿ ಈ ದೇಶದಲ್ಲಿ ಯಾವುದೇ ಕೋಮುಗಲಭೆ ಆಗಿಲ್ಲ, ಕೋಮು ಭಾವನೆಗಳಿಗೆ ಪ್ರಚೋದನೆ ಕೊಡುವಂತ ಯಾವುದೇ ಕೆಲಸವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಲ್ಲ. ಆ ರೀತಿಯ ವಿಶ್ವಾಸ ಮತ್ತು ಹೆಮ್ಮೆ ನಮಗಿದೆ. ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿಯನ್ನ ಅಲ್ಪಸಂಖ್ಯಾತ ಇಲಾಖೆಯಿಂದ ಮಾಡಿದ್ರು. ಸೊ ಅವಾಗ ಒಂದಷ್ಟು ನೀವು ವಿರೋಧವನ್ನ ವ್ಯಕ್ತಪಡಿಸಿದ್ರಿ, ಅದಕ್ಕೊಂದು ವಿಚಾರ ಇತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ಅವರೇ ತುಷ್ಟೀಕರಣ ಮಾಡ್ತಿರೋದು ಅನ್ನೋದನ್ನ ಒಪ್ಕೊಂಡಿದ್ರು. ಈ ಸಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಟಿಪ್ಪು ಜಯಂತಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ, ಅದಕ್ಕೂ ತಮ್ಮ ವಿರೋಧ ಇದೆಯಾ? 100ಕ್ಕೆ 100 ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಟಿಪ್ಪುಗೂ ಇರುವ ಸಂಬಂಧ ಏನು? ಏನ್ ಸಂಬಂಧ ಇದೆ? ಕನ್ನಡಕ್ಕೂ ಟಿಪ್ಪುಗೂ ಸಂಬಂಧ ಏನು? ಸಂಸ್ಕೃತಿಗೂ ಟಿಪ್ಪುಗೂ ಸಂಬಂಧ ಏನು? ಅಂದ್ರೆ ಆ ಇಲಾಖೆಯನ್ನು ಕೂಡ ಇವತ್ತು ಒಂದು ರೀತಿಯಲ್ಲಿ ಅಪವಿತ್ರ ಮಾಡಕ್ಕೆ ಈ ಸರ್ಕಾರ ಹೊರಟಿದೆ. ಯಾವ ಕಾರಣಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆಯೋ ಆ ನಿಜವಾದ ಅರ್ಥಕ್ಕೆ ಮಸಿ ಬಳಿಯಕ್ಕೆ ಈ ಸರ್ಕಾರ ಹೊರಟಿದೆ. ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಇಂದ ಮಾಡುವಾಗಲೇ ನಾವು ವಿರೋಧ ಮಾಡಿದ್ವಿ. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡಿರುವಂತದ್ದು ಮಹಾಪರಾಧ, ಸಿದ್ದರಾಮಯ್ಯನವರ ಮಹಾಪರಾಧ. ಮತ್ತು ಸಿದ್ದರಾಮಯ್ಯನವರು ಆ ಇಲಾಖೆಯನ್ನ ಪೂರ್ತಿ ಅಪವಿತ್ರಗೊಳಿಸಕ್ಕೆ ಎಲ್ಲ ವ್ಯವಸ್ಥೆಯನ್ನ, ಎಲ್ಲ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ವಿರೋಧವನ್ನ ಅವರು ಗಣನೆಗೆ ತೆಗೆದುಕೊಳ್ತಿಲ್ಲ, ಸುಮ್ಮನೆ ಬೊಬ್ಬೆ ಹಾಕ್ತಾ ಇದಾರೆ. ನಾವು ಮಾಡೋದು ಮಾಡೋಣ ಅಂತೇಳಿ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನೀವೇನು ಮಾಡಕ್ ಆಗೋದಿಲ್ಲ, ಟಿಪ್ಪು ಜಯಂತಿ ನಡೀತದೆ. ವಿನಾಶಕಾಲೇ ವಿಪರೀತ ಬುದ್ಧಿ. ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ವಿನಾಶ ಆರಂಭ ಆಗಿದೆ. ಜನಮತವನ್ನ ಅವರು ಪರಿಗಣಿಸಬೇಕು, ಜನರ ಭಾವನೆಯನ್ನು ಅವರು ಪರಿಗಣಿಸಬೇಕು. ರಾಜ್ಯದ ಬಹುಸಂಖ್ಯಾತ ಜನ ಏನು ಮಾತಾಡ್ತಾರೆ ಅದನ್ನು ಅವರು ಪರಿಗಣಿಸಬೇಕು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಯಾರ ಭಾವನೆಗೆ ಕೂಡ, ಯಾರ ಧ್ವನಿಗೆ ಕೂಡ ಒಂದು ಬೆಲೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಹಲವಾರು ಭ್ರಷ್ಟಾಚಾರದ ಪ್ರಕರಣ ಇರ್ಬೋದು, ಲೋಕಾಯುಕ್ತವನ್ನ ಅಪವಿತ್ರ ಮಾಡಿರುವುದು, ಲೋಕಾಯುಕ್ತವನ್ನ ವೀಕ್ ಮಾಡಿದ್ದಿರ್ಬೋದು, ಇವತ್ತು ಮುಸಲ್ಮಾನರ ಮತ್ತು ಕೆಲ ವರ್ಗಗಳ ತುಷ್ಟೀಕರಣ ನೀತಿ ಇರ್ಬೋದು, ಯಾವುದಕ್ಕೆ ಕೂಡ ಜನಮತಕ್ಕೆ ಅಭಿಪ್ರಾಯ, ಜನರ ಮನಸ್ಸಿಗೆ ಬೆಲೆ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ. ಅಲ್ಲ, ಒಂದೇನಂದ್ರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸರ್ಕಾರ ಸ್ಟೇಬಲ್ ಆಗಿದೆ, ಸ್ಥಿರ ಸರ್ಕಾರ, ಒಬ್ಬರೇ ಮುಖ್ಯಮಂತ್ರಿ, 2 ವರ್ಷ ಅವರೇ ಇರ್ತಾರೆ ಅನ್ನೋದಿದೆ. ಭ್ರಷ್ಟಾಚಾರ ಯಾವುದು ಹೊರಗೆ ಬಂದಿಲ್ಲ ಇರಬಹುದು, ಅಲ್ಲಲ್ಲಲ್ಲಿ ಅರ್ಕಾವತಿ ಲೇಔಟಲ್ಲಿ ಏನೋ ಮಾಡಿದ್ರು ಅಂತಂದ್ರು, ರಜಾಕಾಲವೇ ಒತ್ತುವರಿ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯವರ ಸರ್ಕಾರ ಏನೋ ಮಾಡಿದ್ರು ಅನ್ನೋದಿದೆ. ಬಟ್ ಸ್ಥಿರ ಸರ್ಕಾರವಿದೆ, ಯಾವುದು ಕೂಡ ಮೇಲ್ನೋಟಕ್ಕೆ ಗುರುತರವಾಗಿ ಹೊರಗೆ ಬಂದಿಲ್ಲ. ಸ್ಥಿರ ಸರ್ಕಾರ ಯಾರಿಗಾಗಿ? ನೀವು 3.5 ವರ್ಷದ ನಿಮ್ಮ ಸ್ಥಿರ ಸರ್ಕಾರದಲ್ಲಿ ನೀವು ಮಾಡಿದ್ದೇನು? ನೀವು ಜನತೆಗೆ ಕೊಟ್ಟಿದ್ದೇನು? ಕರ್ನಾಟಕದ ರೈತರ ಪರಿಸ್ಥಿತಿ ನೋಡಿದ್ದೀರಾ ನೀವು? ಕರ್ನಾಟಕದ ಮಹಿಳೆಯರ ಮೇಲೆ ಇಷ್ಟೊಂದು ಅತ್ಯಾಚಾರ ಆಯ್ತು ನೋಡಿದ್ದೀರಾ? ಹೋಗ್ಲಿ, ನಿಮ್ಮದೇ ಅಧಿಕಾರಿಗಳು, ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಇಲ್ಲ ಡೆಲ್ಲಿ ಡ್ಯೂಟಿಗೆ ಹೋದ್ರು, ಇಲ್ಲ ರಾಜೀನಾಮೆ ಕೊಟ್ರು, ಮನೆಗೆ ಹೋದ್ರು. ನೀವು ಕೇಳಿದಿರಾ? ನೀವು ವಿಚಾರಿಸಿದ್ರ? ಅರ್ಕಾವತಿ ಲೇಔಟ್ ಅಲ್ಲಿ ನೀವು ಮಾರ್ಕೊಂಡ್ರಿ. ನೀವು ಎಲ್ಲ ಯಾವ ಅರ್ಕಾವತಿಯ ಬಗ್ಗೆ, ಯಾವ ಜಮೀನಿನ ಬಗ್ಗೆ ನೀವು ಪಾದಯಾತ್ರೆ ಮಾಡಿದ್ರಿ, ನೀವು ಮಾತಾಡಿದ್ರಿ, ಅದೆಲ್ಲವೂ ಇವತ್ತು ಲೂಟಿ ಆಗ್ತಾ ಇದೆ. ಬೆಂಗಳೂರಿನ ಸುತ್ತಮುತ್ತಲ ಜಮೀನಿನಲ್ಲಿ ಇಷ್ಟೊಂದು ಲೂಟಿ ಈ ಸರ್ಕಾರ ಮಾಡಿದೆ. ಅರ್ಕಾವತಿಯ ಬಹಳ ದೊಡ್ಡ ಆರೋಪ ಮುಖ್ಯಮಂತ್ರಿ ಸ್ವತಃ ಮುಖ್ಯಮಂತ್ರಿಯ ಮೇಲಿದೆ. ಮರಳು ಗಣಿಗಾರಿಕೆ, ಈ ರಾಜ್ಯದಲ್ಲಿ ಎಲ್ಲಾದರೂ ಮರಳು ಸಿಗ್ತಾ ಇದೆಯಾ? ಯಾರು ಮಾಡ್ತಿದ್ದಾರೆ ಮರಳು ಗಣಿಗಾರಿಕೆಯನ್ನ? ಯಾಕೆ ಮರಳು ಸಿಗ್ತಾ ಇಲ್ಲ? ಇವತ್ತು ಮರಳು ಗಣಿಗಾರಿಕೆಯಿಂದ ಕಾಂಗ್ರೆಸ್ಸಿನ ಮಂತ್ರಿಗಳು, ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಪುಡಾರಿಗಳು ದುಡ್ಡು ಮಾಡಿ ತಿಂತಾ ಇದ್ದಾರೆ. ಅರ್ಕಾವತಿ ಲೇಔಟ್ ವಿಚಾರದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ರೀಡುಗೆ ಅವರೇ ಸಿಹಿ ಹಾಕಿದ್ರು. ಇವತ್ತು ಕೂಡ ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲೂ ಕೂಡ ಬಿಜೆಪಿ ಸರ್ಕಾರವೇ ಪ್ರಪೋಸಲ್ ಕೊಟ್ಟಿದ್ದದ್ದು ಅನ್ನೋದಿದೆ. ನಿಮ್ಮ ಸರ್ಕಾರದಲ್ಲಿ ನೀವು ಏನ್ ಬೇಕಾದ್ರೂ ಭಾಷಣ ಮಾಡಬಹುದ್ರಿ, ಆದ್ರೆ ಮಾಡ್ತಾ ಇರುವವರು ನೀವು. ಕಳೆದ 3.5 ವರ್ಷದಲ್ಲಿ ನಾವಿರ್ಲಿಲ್ಲ, ನೀವು ಯಾರೇ ಮಾಡಿದ್ರು ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು. ಅರ್ಕಾವತಿ ನಮ್ಗೆ ಇಲ್ಲ, ಹಿಂದಿನ ಸರ್ಕಾರ ತಪ್ಪು ಮಾಡಿದೆ, ನೀವು ಕಾನೂನಿನಂತೆ ಕ್ರಮ ಕೈಗೊಳ್ಳಿ. ನೀ ಸ್ಟೀಲ್ ಬ್ರಿಡ್ಜ್ ರಾಜ್ಯದ ಜನ ಇವತ್ತು ಬೆಂಗಳೂರಿನ ಜನ ಕೇಳ್ತಾ ಇದ್ದಾರೆ, ನಮ್ಗೆ ಬೇಡ ಇದು ಅಂತೇಳಿ.
ಸ್ಟೀಲ್ ಬ್ರಿಡ್ಜ್ ಮಾಡೋದು, ಸ್ಟೀಲ್ ಬ್ರಿಡ್ಜ್ ನಿಂದ ಆಗುವಂತ ಅನಾಹುತ ಏನು ನಿಮ್ ಪ್ರಕಾರ ಏನಾಗುತ್ತೆ? ಒಂದು ಪರಿಸರ ನಾಶ ಆಗುತ್ತೆ, ಅಲ್ಲಿರುವಂತ ಎಲ್ಲ ಮರಗಳನ್ನ ಕಡಿಬೇಕಾಗುತ್ತೆ. ಅಷ್ಟು ದಿನಗಳ ಕಾಲ ಇದನ್ನ ಯಾವ ಮುಗಿಸ್ತಾರೆ ಗೊತ್ತಿಲ್ಲ. ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ. ಎರಡನೇದು 1200 ಕೋಟಿಗೆ ಎಸ್ಟಿಮೇಟ್ ಅದನ್ನ ಇವತ್ತು 1900 ಕೋಟಿ ಮಾಡಿದಿರಿ. ಯಾಕೆ ಮಾಡಿದಿರಿ? ಕೇವಲ ದುಡ್ಡು ಹೊಡೆಯುವ ತಂತ್ರ ಇದು, ಕಮಿಷನ್ ಹೊಡೆಯುವ ತಂತ್ರ. ಆ 500 ಕೋಟಿ ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಬಂತು, ಮತ್ತು 1200 ಕೋಟಿಯಲ್ಲಿ ನೀವು ಹೊಡೆಯೋರಿದ್ದೀರಿ, ಕಮಿಷನ್ ಹೊಡೆಯೋರಿದೆ. ಅದು 10% 20% ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಇವತ್ತು BBMP 3 ಕಿಲೋಮೀಟರ್ ರಸ್ತೆಗೆ ಇಷ್ಟರಲ್ಲಿ ಮಾಡುತ್ತೆ, 202 ಕೋಟಿಯಲ್ಲೇನೋ ಮಾಡುತ್ತೆ. 6 ಕಿಲೋಮೀಟರ್ ರಸ್ತೆಗೆ ಅದೇ ಇದರಲ್ಲಿ 1800 ಕೋಟಿ. ಯಾಕೆ ಯಾಕೆ ನಮ್ಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನೀವು ಉತ್ತರ ಪ್ರದೇಶ ಚುನಾವಣೆಗೆ, ಕರ್ನಾಟಕ ಚುನಾವಣೆಗೆ ನಿಮ್ಮ ದುಡ್ಡು ಮಾಡ ಕೇಳಿರ್ಬೇಕು. ಇವತ್ತು 2 ತಿಂಗಳ ಹಿಂದೆ ಮೀಟಿಂಗ್ ನಡೀತು, ನಾನು ನಿಮ್ಗೆ ನೆನ್ಪು ಮಾಡ್ತೀನಿ. ದಿಗ್ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್ ನಡೀತು. ಮುಂದಿನ ಕರ್ನಾಟಕದ ಚುನಾವಣೆಗೆ 600 ಕೋಟಿ ರೂಪಾಯಿಯನ್ನ ನಾವು ಖರ್ಚು ಮಾಡ್ತೀವಿ ಅಂತ ಫ್ರಂಟ್ ಪೇಜ್ ಎಲ್ಲ ಮಾಧ್ಯಮದಲ್ಲಿ ಬರೆದ್ರು. ನಮ್ಗೆ ಗೊತ್ತಿಲ್ಲ, ನಾವೇನು ಕಾಂಗ್ರೆಸ್ ಮೀಟಿಂಗ್ ಹೋಗಿಲ್ಲ, ಆದ್ರೆ ಮಾಧ್ಯಮದವರು ಬರೆದ್ರು. ಅಂದ್ರೆ ಕರ್ನಾಟಕದ ಚುನಾವಣೆಗೆ, ಉತ್ತರ ಪ್ರದೇಶ ಚುನಾವಣೆಗೆ, ಪಂಜಾಬಿನ ಚುನಾವಣೆಗೆ ನೀವು ದುಡ್ಡು ಮಾಡಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ಒಂದೇ ಒಂದು ATM ಕಾರ್ಡ್ ಕರ್ನಾಟಕದಲ್ಲಿ ಇದೆ. ಕಾಂಗ್ರೆಸ್ಸಿನ ATM ಕಾರ್ಡ್ ಯಾರು ಅಂದ್ರೆ ನಿಮ್ಗೆ ಗೊತ್ತಿದೆ, ಜಾರ್ಜ್ ಅವರು. ಕಾಂಗ್ರೆಸ್ಸಿನ ಹೈಕಮಾಂಡಿನ ATM ಕಾರ್ಡ್ ಯಾರು ಅಂತಂದ್ರೆ ಕರ್ನಾಟಕದ ಸರ್ಕಾರ. ಅದಕ್ಕಾಗಿ ಕರ್ನಾಟಕದ ಜನರನ್ನ ಲೂಟಿ ಮಾಡಿ, ನಾವು ಕೊಟ್ಟಂತ ತೆರಿಗೆಯನ್ನ ಲೂಟಿ ಮಾಡಿ ಇವತ್ತು ಹೈಕಮಾಂಡ್ನ ಬೊಕ್ಕಸವನ್ನ ತುಂಬಾ ಕೊರಟಿದ್ದೀವಿ ನೀವು. ಇದು ನಮ್ಮ ಆರೋಪ ಇರುವಂತದ್ದು. ಬಟ್ ನೀವು ಏನೇ ವಿರೋಧ ಮಾಡಿ, ಏನೇ ಒಪ್ಪಿಕೋ ಚಳವಳಿ ಮಾಡಿ, ಅವರಿಗಾಗಲೇ ಆರ್ಡರ್ ಕೂಡ ಕೊಟ್ಟಾಗಿದೆ. ಮರಗಳನ್ನ ನೀವು ಇಡೀ ದಿನವೆಲ್ಲವೂ ಕೂಡ ಒಪ್ಪಿಕೋ ಚಳವಳಿ ಮಾಡ್ಕೊಂಡು ಕೂರಕ್ಕಾಗೋದಿಲ್ಲ, ರಾತ್ರೋರಾತ್ರಿ ಮರ ಕಡಿತಾರೆ. ಏನ್ ಮಾಡ್ತೀರಾ ಮುಂದೆ? ಹೋರಾಟದ ಸ್ವರೂಪ ಏನು? ರಾಜ್ಯದ ಜನ ಈ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತಾರೆ. ಜನಮತವನ್ನ ನೀವು ಕಡೆಗಣಿಸಿದ್ರೆ, ಜನಾಭಿಪ್ರಾಯವನ್ನ ನೀವು ಕಡೆಗಣಿಸಿದ್ರೆ, ಜನರೇ ನಿಮ್ಗೆ ಪಾಠ ಕಲಿಸ್ತಾರೆ. ಫೈನ್. 2018 ಚುನಾವಣೆಗೆ ಯಡಿಯೂರಪ್ಪನವರ ಮಿಷನ್ 150+ಗೆ ಏನೆಲ್ಲ ತಯಾರಿ ನಡೀತಾ ಇದೆ? ಏನ್ ಮಾಡ್ಕೊಂಡಿದ್ದೀರಾ ಎಲ್ಲ ಪಕ್ಷದೊಳಗಡೆ? ನಮ್ಮ ಆಗುತ್ತಾ, ಈಡೇರುತ್ತಾ 150+? 100ಕ್ಕೆ 100 ಈಡೇರುತ್ತೆ. ರಾಜ್ಯದ ಜನ ಇವತ್ತು ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತ ವಿಚಾರವನ್ನ ಮಾಡಿದ್ದಾರೆ. ಆ ರೀತಿಯ ವಾತಾವರಣ ಕಾಣ್ತಾ ಇದೆ. ಇವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ವಿಶ್ವಾಸ ಇರ್ತಾ ಇದ್ದಾರೆ. ಹಿಂದಾ ಸಮಾವೇಶವನ್ನು ಕೂಡ ತಾವು ಮಾಡ್ತೀರಾ? ಹಿಂದಲ್ಲ, ನಾವು ಅಹಿಂದನೇ ಸಮಾವೇಶ ಮಾಡ್ತೀವಿ. ಒಂದು ಇಲ್ಲಿ ಯಾವುದೇ ಹಿಂದ ಅಹಿಂದ ಅಂತ ನಾವು ಹೇಳ್ಕೊಳ್ಳಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಎಲ್ಲರನ್ನು ಕೂಡ, ಈ ದೇಶದಲ್ಲಿ ವಾಸ ಮಾಡುವಂತ ಎಲ್ಲಾ ಭಾರತೀಯರನ್ನ ಒಟ್ಟಿಗೆ ತಗೊಂಡೋಗ್ಬೇಕು ಅನ್ನುವಂತ ವಿಶ್ವಾಸವನ್ನು ಇಟ್ಟಿರುವಂತ ಪಾರ್ಟಿ. ಅಲ್ಪಸಂಖ್ಯಾತರನ್ನು ನಮ್ಮ ಜೊತೆ ಸೇರಿಸ್ತೀವಿ. ಶ್ರೀನಿವಾಸ್ ಪ್ರಸಾದ್ ಅವರು ನಿಮ್ಮ ಪಕ್ಷಕ್ಕೆ ಬರುವ ಯಾವಾಗ ಬರ್ತಾರೆ? ಅಂದ್ರೆ ದಲಿತರು ಕೂಡ ನಮ್ಮ ಜೊತೆಗಿದ್ದಾರೆ ಅನ್ನೋ ಸಂದೇಶಕ್ಕೋಸ್ಕರ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕರೀತಾ ಇರೋದ? ಶ್ರೀನಿವಾಸ್ ಪ್ರಸಾದ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತವರು. ಅದಕ್ಕಾಗಿ ಶ್ರೀನಿವಾಸ ಪ್ರಸಾದ್ ಅವರನ್ನು ಈಗೇನೋ ನಾವು ಕರಿತಿದ್ದೀವಿ ಅನ್ನುವಂಥದ್ದಲ್ಲ. ಶ್ರೀನಿವಾಸ ಪ್ರಸಾದ್ ಅವರು ಭಾರತೀಯ ಜನತಾ ಪಾರ್ಟಿಯ ಮನಸ್ಸಲ್ಲಿ, ಮನದಲ್ಲಿ ಅವತ್ತಿಂದಲೇ ಇದ್ರು. ಮಧ್ಯದಲ್ಲಿ ಅವರು ಯಾವುದೋ ಕಾರಣಕ್ಕಾಗಿ ಬೇರೆ ಹೋದ್ರು, ಅಲ್ಲಿ ಮಂತ್ರಿನೂ ಆದ್ರು. ಆದ್ರೆ ಈಗ ಮತ್ತೆ ಬಂದ್ರೆ ಅವ್ರು ಬರ್ಬೇಕನ್ನುವಂತ ಭಾವನೆ ನಮ್ಮಲ್ಲಿದೆ. ಅವರಿಗೆ ಸ್ವಾಗತ ಇದೆ. ಖಂಡಿತವಾಗಿ ಅವರನ್ನ ಅತ್ಯಂತ ಗೌರವದಿಂದ ಭಾರತೀಯ ಜನತಾ ಪಾರ್ಟಿ ನಡೆಸಿಕೊಳ್ಳುತ್ತೆ. ಶೋಭಾ ಕರಂದ್ಲಾಜೆ ಅವರ ಜೊತೆ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.